ಪ್ರಸಾದ್ ಸಬ್ಕಾ ವಿಕಾಸ್ ಅಂತ ಹೇಳ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಏರಿದ್ರೆ ಅದೇ ಪಕ್ಷದ ಶಾಸಕನಾದ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ತಮ್ಮ ಕಚೇರಿಗೆ ಟೋಪಿಯನ್ನ ಹಾಕೊಂಡವರು ಬರಬೇಡಿ ಎಂದು ಹೇಳ್ತಾರೆ. ದೇಶದಲ್ಲಿ ವಾಸಿಸುವ ಜನರು ಅಂದ್ರೆ ಅದಾನಿ ಅಂಬಾನಿಗಳೇ ಎಂದು ಪ್ರಧಾನಿ ಮೋದಿ ಅವರಿಗೆ ಪ್ರಶ್ನೆ ಮಾಡಿದ ಸಿದ್ದರಾಮಯ್ಯ. ना बड़ो दूट मे जन व्यक्ति फ्री आगे बंद मेले के जी बड़ी ना कहते हैं याजी दुड स्वल्प लंच कमी सोलह केजी अल ಇಂದು ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಯತಾ ಇರುವ ಪ್ರಜಾಧ್ವನಿ ಯಾತ್ರೆಯ ಎರಡನೇ ದಿನದ ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಏರಿದ್ರೆ ಅದೇ ಪಕ್ಷದ ಶಾಸಕನಾದಂತ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ತಮ್ಮ ಕಚೇರಿಗೆ ಟೋಪಿಯನ್ನ ಹಾಕೊಂಡು ಅವರು ಬರಬೇಡಿ ಎಂದು ಹೇಳ್ತಾರೆ. ದೇಶದಲ್ಲಿ ವಾಸಿಸುವ ಜನರು ಅಂದ್ರೆ ಅದಾನಿ ಅಂಬಾನಿಗಳ ಎಂದು ಪ್ರಧಾನಿಗಳಿಗೆ ಪ್ರಶ್ನೆ ಮಾಡಿದ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಏಳಿಗೆಗೆ ಪೂರಕವಾದಂತ ಯೋಜನೆಯನ್ನ ರೂಪಿಸಿ ಜಾರಿಗೆ ತರುವಂತ ಏಕೈಕ ಪಕ್ಷವಾಗಿದೆ. ದೇಶದ ಅಭಿವೃದ್ಧಿಗಾಗಿ ಮತ್ತೆ ರಾಜ್ಯದ ಮತ್ತು ದೇಶದ ಅಧಿಕಾರವು ನಮ್ಮ ಪಕ್ಷಕ್ಕೆ ನೀಡುವಂತೆ ಬೀದರ್ ಜನರಲ್ಲಿ ಮನವಿ ಮಾಡಿಕೊಂಡರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಈಶ್ವರ್ ಖಂಡ್ರೆ, ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಸೇರಿದಂತೆ ಜಮೀರ್ ಅಹಮದ್, ರಾಜ್ಯ ಮಟ್ಟದ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದರು.